ಈ ಸಿನಿಮಾದಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಆರ್ಟಿಸ್ಟ್ಗಳು ಈ ಸಿನಿಮಾನ ಹೆಂಗೆ ಪೂರ್ತಿ ಆಳತ್ತೆ ಅಂತ? ನಮ್ರತಾ ಅಂತ ನನ್ನ ವೈಫ್ ಕ್ಯಾರೆಕ್ಟರ್ ಮಾಡಿರೋರು, ಅವ್ರಿಗೂ ಕೂಡ ಇದು ಎರಡನೇ ಸಿನಿಮಾ. ಮಗಳ ಕ್ಯಾರೆಕ್ಟರ್ ಹುಡುಗಿ ಮಾಡಿದೆ, ಅಷ್ಟು ಅದ್ಭುತವಾದಂಥ ನಟಿ ಅವಳು. ಆಮೇಲೆ ನಮ್ಮ ಶಿವಮೊಗ್ಗ ರಾಘವೇಂದ್ರ ಸರ್ ಅಂತ ಅವ್ರು ಮಾಡಿದ್ದಾರೆ. ಆಮೇಲೆ ಬಾಬಾ ನಮ್ಮ ಬಾಲಾಜಿ ಮನೋಹರ್ ಅವರು. ಆಮೇಲೆ ಈ ಹೆಂಗೆ ಅಂದರೆ ನಮ್ಮ ಈ ಕದ್ದ ಚಿತ್ರ ಸಿನಿಮಾದಲ್ಲಿ ಇಡೀ ಟೀಮ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾಡೋರು ಬೇರೆ ಕೆಲಸ ಮಾಡ್ತಿದ್ರು, ಇನ್ನೊಂದು ಸೆಟ್ ಡಿಪಾರ್ಟ್ಮೆಂಟವರು ಅವರೊಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಆಮೇಲೆ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಅವ್ರದವ್ರದ್ದೇ ಬೇರೆ ಬೇರೆ ಒಳ್ಳೆ ಹೆಸರಲ್ಲಿದ್ದಾರೆ. ಆದರೆ ಅವರೆಲ್ಲ ಸಿನಿಮಾಗೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ, ನಾವೇ ಸಿನಿಮಾ ಮಾಡಿದ್ದೀವಿ. ಇದು ಇದನ್ನು ಒಂದು ತಂಡ ಅನ್ನೋದಕ್ಕಿಂತ ಒಂದು ಬಳಗದ ಥರ ಇತ್ತು. ಒಂದು ಒಂದು ಒಳ್ಳೆ ಸ್ನೇಹಿತರದೇ ಒಂದು ಒಂದು ಗ್ಯಾಂಗ್ ಥರ ಇತ್ತು. ಸೊ ಆ ಥರ ಒಂದು ಗ್ಯಾಂಗಲ್ಲಿ ಕೆಲಸ ಮಾಡಿದ್ರು ಖುಷಿ ನನಗೆ ಬಹಳ ಇದೆ. ಆ ಮಗು ಆ್ಯಕ್ಟ್ ಮಾಡಿರೋದಂತೂ ಬಹಳ ಅದ್ಭುತ. ಅವಳು ಅವಳು ತುಂಬ ಶಾರ್ಪ್ ಇದ್ದಾಳೆ. ಇನ್ಫ್ಯಾಕ್ಟ್ ಅವಳು ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾಮನ್ನ ಸರ್ ಹಿಂದೆ ಮುಂದೆ ಆ ಕಡೆ ಈ ಕಡೆ ಅಂತ ಹೇಳ್ತೀವಿ, ಅವಳು ಸರ್ ಪ್ರೊಫೈಲ ಸರ್ ಶೋಲ್ಡರ ಸರ್ ಮಿಡ್ ಶಾರ್ಟ ಅಂತೆಲ್ಲ ಕೇಳೋಳು ಅವಳು. ಅಯ್ಯೋ ಅಪ್ಪ ಮಕ್ಕಳು ಯಾವ ರೇಂಜ್ ಇದ್ದಾರೆ ಅಂತ. ಬಟ್ ವೆರಿ ವೆಲ್ ಬಿಹೇವ್ಡ್ ಅಂಥ ಒಳ್ಳೆ ಮಗು ಅದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಂದು ಹಾಡು ಕೂಡ ರಿಲೀಸ್ ಆಗಿದೆ, ಅದು ಗಣೇಶನದ ಹಾಡು. ಗಣೇಶನ ಹಾಡು, ಆಮೇಲೆ ಇದು ಮೊದಲ ಮಳೆ ಅಂತ ಒಂದು ಹಾಡು, ಭಾಳ ಅದ್ಭುತವಾಗಿ ನಮ್ಮ ಕೃಷ್ಣ ಅಂತ ತುಂಬ ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರೋ ಮನುಷ್ಯ, ತುಂಬ ಚೆನ್ನಾಗಿ ಮ್ಯೂಸಿಕ್ನ ಅರ್ಥ ಮಾಡ್ಕೊಂಡಿರು. ಹೊಸಬ್ರು, ಹೊಸ ಅವಕಾಶ, ಎಲ್ಲ ಹೊಸಬ್ರೆ ಇದ್ದ ಹೊಸಬ್ರದೇ ಒಂದು ಬಳಗ ಇರೋದ್ರಿಂದ ಅದರಲ್ಲಿ ಅವರ ಕಾಂಟ್ರಿಬ್ಯೂಷನ್ನು ತುಂಬ ಫ್ರೀ, ಒಂದು ಫ್ರೀ ಹ್ಯಾಂಡ್ ಇತ್ತು. ಭಾಳ ಒಳ್ಳೆ ಫ್ರೀಡಮಲ್ಲಿ ಅವ್ರು ಕೆಲಸ ಮಾಡಿರ್ತಾರೆ, ಭಾಳ ಚೆನ್ನಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.